ಓಕೆ, ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡುತ್ತಿದ್ದಾರೆ, ಬನ್ನಿ ನೋಡೋಣ. ಈ ಕಾರ್ಯವನ್ನು ಮುಖ್ಯಮಂತ್ರಿಗಳು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು. ಎಲ್ಲೋ ವಿಳಂಬಗಳಿಲ್ಲ ಯಾವ್ದಾದ್ರೂ ಒಂದೊಂದು ಪ್ರಶ್ನೆಗೆ ಒಂದ್ ನಿಮಿಷ ಒಂದಕ್ಕೆ ಮುಗಿಸಿಬಿಡು. ವಿಳಂಬಗಳೇನಿಲ್ಲ, ನಮ್ಮ ವಿಳಂಬ ಯಾವುದೋ ಬೇರೆ ಬೇರೆ ಹುಡುಕಿ ತರಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿದ್ರೆ ಅದು ವಿಳಂಬ ಅಂತ ಹೇಳಿದ್ರು. ನಮ್ಮ ಹತ್ರ ಅಂಥ ಅವಶ್ಯಕತೆಗಳಿಲ್ಲ. ನಾವು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರ ತಂಡ ಕೂತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ವಿದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಅವರ ಒಪ್ಪಿಗೆ ತಗೋಬೇಕಾದ ಕಾರಣಕ್ಕೋಸ್ಕರ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯ ರೀತಿಯಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನೂ ಸಮಯಗಳಿದ್ದಾವೆ. ನಾಲ್ಕು ಜನರ ಆಯ್ಕೆ ಆಗಿದೆ, ಚಲವಾದಿ ಅವರು, ಲಕ್ಷ್ಮಣ ಸವದಿ ಅವರು, ಕೇಶವ ಪ್ರಸಾದ್ ಅವರು, ಹೇಮಲತ್ ಅವರು. ಈ ಮಾನದಂಡ ಹೇಗೆ ಸರ್, ಇದು ಯಾವ ಆಧಾರದ ಮೇಲೆ? ಜಾತಿ ಆಧಾರವೋ, ಅವರ ಲೀಡರ್ಶಿಪ್ಪೋ, ಅಥವಾ ಹೇಗೆ? ನಮ್ಮ ಪಾರ್ಟಿ ಒಂದು ಈಗಾಗಲೇ ಘೋಷಣೆಯನ್ನು ಮಾಡಿದೆ, ಯುವಕರಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡಬೇಕು ಅಂತ ಹೇಳಿದೆ. ಎರಡನೇದು ಕಾರ್ಯಕರ್ತರನ್ನು ಹೆಚ್ಚು ಗುರುತಿಸಬೇಕು ಅಂತ. ಇವತ್ತು ಅನುಭವವೂ ಬೇಕು, ಹಾಗಾಗಿ ಹಳಬೇರು ಹೊಸ ಚಿಗುರು ಕೂಡಿರಲು ಬಲು ಸೊಬಗು, ಅದರ ಮಧ್ಯೆ ಬಹಳ ಒಳ್ಳೆಯ ಘೋಷಣೆಗಳನ್ನು ಮಾಡಿದೆ. ಮುಂದಿನ ಚುನಾವಣೆಗೆ ಅಥಣಿ ಕ್ಷೇತ್ರದಿಂದ ಅವ್ರು ಕಣಕ್ಕಿಳಿತಾರೆ ಅಂತ ಒಂದು ಮಾತು ಕೇಳಿ ಬರ್ತಾ ಇತ್ತು. ಈಗ ಫೈನಲ್ ಅಥಣಿಯಿಂದ ಮಹೇಶ್ ಕುಮಟಳ್ಳಿ ಅವರು ಬರ್ತಾರ? ಹೇಗೆ ನೋಡಿ, ಇವತ್ತು ವಿಧಾನ ಪರಿಷತ್ ಸ್ಥಾನಕ್ಕೆ ಮತ್ತೊಮ್ಮೆ ನಾಮಪತ್ರವನ್ನ ಲಕ್ಷ್ಮಣ ಸವದಿ ಅವರು ನೀಡ್ತಾ ಇದ್ದಾರೆ. ಸರಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ಬೇರೆ ಪಕ್ಷದಿಂದ ಬಂದರು, ಅವರಿಗೆ ಬಹಳ ವೇಗವಾಗಿ ಇದರಿಂದ ಹುದ್ದೆ ಸಿಕ್ತು ಅಂತ ಅನ್ಸಲ್ವಾ? ಹಳೆ ಕಾಯಿ ಇನ್ನೂ ಕಾರ್ಯಕರ್ತರನ್ನ ಕಂಪೇರ್ ಮಾಡಿದಾಗ ನೋಡಿ, ನಮ್ಮಲ್ಲಿ ಬಂದ ಮೇಲೆ ನಮ್ಮದೊಂದು ಕುಟುಂಬ ಪರಿವಾರದ ಸಂಕಲ್ಪ ಇರ್ತಕ್ಕಂಥ. ಕುಟುಂಬ ಪರಿವಾರದಲ್ಲಿ ಹೇಗೆ ಅಂತ ಕೇಳಿದ್ರೆ, ಕುಟುಂಬ ಏನು ನಮ್ಮ ಕುಟುಂಬದ ಪ್ರೀತಿ ಇರ್ತಕ್ಕಂಥ ಇದರಲ್ಲಿ ಹೇಗೆ, ಕುಟುಂಬದಲ್ಲಿ ಒಂದು ಸೊಸೆ ಬಂದರೆ ಅವಳು ಮತ್ತೆ ಮನೆ ಮಗಳಾಗ್ತಾಳೆ, ಅವಳೊಂದು ಪ್ರತ್ಯೇಕ ಕಾಣೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲೂ ಪ್ರತ್ಯೇಕ ಕಾಣೋದಿಲ್ಲ. ಬರ್ತಕ್ಕಂಥವ್ರ